ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇದೇನೋ ಮೇಘಾ ಎಲ್ಲಿದ್ದಾಳೆ ಅಂತ ಅನ್ಕೊತಾ ಇದ್ದೀರಾ? ನಾನು ಇವತ್ತು ಇರೋದು ಜಮ್ಮು ಏರ್ಪೋರ್ಟಲ್ಲಿ ಇದ್ದೀನಿ. ಸೊ ಜಮ್ಮು ಏರ್ಪೋರ್ಟ್ ಇದು. ಜಮ್ಮು ಏರ್ಪೋರ್ಟಲ್ಲಿ ಇವಾಗ ಯಾಕಿದ್ದಾಳೆ ಇವಳು ಅಂತ ಅನ್ಕೊಂಡ್ರ, ನಾನು ಕಾಶ್ಮೀರ ವ್ಲಾಗ್ನ ನಾನು ಲಾಸ್ಟ್ ಮಾಡಿದ್ದೆ. ಇನ್ನೂ 4-5 ಎಪಿಸೋಡ್ಸ್ ಇದೆ ಕಾಶ್ಮೀರದ್ದು. ಸೊ ಶ್ರೀನಗರ್ ಕಾಶ್ಮೀರದ್ದು, ಬಟ್ ಅದನ್ನು ನಾನು ಅಪ್ಲೋಡೇ ಮಾಡಿರಲಿಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದರೆ, ನನಗೆ ಲೆಸ್ ವ್ಯೂ ಬರ್ತಾ ಇತ್ತು, ಲೆಸ್ ವ್ಯೂಸ್ ಬರ್ತಾ ಇರೋ ಕಾರಣದಿಂದ ನಾನು ವಿಡಿಯೋನ ಅಪ್ಲೋಡೇ ಮಾಡಿರಲಿಲ್ಲ. ಯಾಕಂದರೆ ನಾವು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿರ್ತೀವಿ. ಆ್ಯಂಡ್ ಇಷ್ಟೆಲ್ಲ ಎಫರ್ಟ್ ಹಾಕಿ ಎಡಿಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದರೆ ವ್ಯೂ ಕಡಿಮೆ ಬಂದಾಗ ನಾವು ಮನಸ್ಸೇ ಬರಲ್ಲ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಬೇಡ ಇದು ಒಂದು 4-5 ಎಪಿಸೋಡ್ ಆದರೂ ನನ್ನ ವ್ಯೂಸ್ ಎಲ್ಲ ಚೆನ್ನಾಗಾದರೆ ನನ್ನ ವಿಡಿಯೋದಲ್ಲಿ ಆಮೇಲೆ ಅಪ್ಲೋಡ್ ಮಾಡಿದ್ರಾಯಿತು ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಅಪ್ಲೋಡೇ ಮಾಡಿರಲಿಲ್ಲ. ಸೊ ಇನ್ನೂ 4 ಎಪಿಸೋಡ್ ಇದೆ. ಸೊ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಕಾಶ್ಮೀರ ವ್ಲಾಗ್ ಎಪಿಸೋಡ್ಸೇ ಬರುತ್ತೆ ನಿಮಗೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಜಮ್ಮು ಏರ್ಪೋರ್ಟಲ್ಲಿ ಇದ್ದೀನಿ. ಸೊ ಜಮ್ಮು ಏರ್ಪೋರ್ಟಲ್ಲಿ ಪ್ಲೇನ್ ಬರೋದಕ್ಕೆ ಒಂದು ತಾಸು ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಒಂದು ತಾಸು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಏನು ಮಾಡೋದು, ಕೂತ್ಕೊಂಡು ಹಾಗೆಯೇ ವಿಡಿಯೋನ ಮಾಡ್ಕೊಂಡ್ರಾಯಿತು. ಜಮ್ಮು ಏರ್ಪೋರ್ಟು ನನ್ನ ವ್ಯೂವರ್ಸ್ಗೆ ತೋರಿಸಿದ್ರಾಯಿತು ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು. ಅಲ್ಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಅಲ್ಲ, ಸೊ ಅಲ್ಲಿ ಏರ್ಪೋರ್ಟಲ್ಲೂ ಕೂಡ ಡ್ರೈ ಫ್ರೂಟ್ಸ್ ಸ್ವೀಟ್ಸ್ ಎಲ್ಲ ಇತ್ತು. ಸೊ ಹಾಗೆಯೇ ವಿಡಿಯೋನ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ಕ್ಯಾಪ್ಚರ್ ಮಾಡ್ತಾ ಹೋದೆ. ಇದು ಜಮ್ಮು ಏರ್ಪೋರ್ಟ್. ಸೊ ಜಮ್ಮು ಏರ್ಪೋರ್ಟಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಕಾಶ್ಮೀರ್ ಶ್ರೀನಗರ್ಗೆ ಹೋಗ್ತಾ ಇದ್ದೀವಿ. ಸೊ ಕಾಶ್ಮೀರ್ ಶ್ರೀನಗರ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಹಾಗೆಯೇ ಅಲ್ಲಿ ಏರ್ಪೋರ್ಟಲ್ಲಿ ವಿಡಿಯೋನ ತಗೊಂಡೆ. ಸೊ ಅಲ್ಲೇನು ಸ್ವೀಟ್ಸ್ ಶಾಪ್ಸ್ ಇತ್ತು, ಆ್ಯಂಡ್ ತುಂಬ ಶಾಪ್ಸ್ ಇತ್ತು. ಮೊಬೈಲ್ ಅಂದರೆ ಮೊಬೈಲ್ ಶಾಪ್ ಏನಕ್ಕಪ್ಪ ಅಂದರೆ ಸಿಮ್ ಎಲ್ಲ ತೊಗೋಬೇಕಲ್ಲ. ಸೊ ಜಮ್ಮುವಲ್ಲಿನೇ ನಾವು ಪೋಸ್ಟ್ ಪೇಯ್ಡ್ ಸಿಮ್ಮನ್ನು ತೊಗೊಂಡ್ರೆ ಸೊ ಅಲ್ಲಿ ಕಾಶ್ಮೀರಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿದೆ ದುರ್ಗಾ ಮಾತೆ ಒಂದು ಸ್ಟ್ಯಾಚು, ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಎಷ್ಟು ಅಟ್ರಾಕ್ಟಿವ್ ಆಗಿದೆ. ತುಂಬ ಆಕ್ಸೆಸರೀಸ್ ಶಾಪ್ಸ್ಗಳೆಲ್ಲ ಇತ್ತು. ಸೊ ಹಾಗೆಯೇ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೆ, ಹಾಗೆ ಕೆಲವೊಂದು ಕ್ಲಿಮ್ಸ್ನ ನಾನು ತಗೊತಾ ಇದ್ದೆ. ಚೆನ್ನಾಗಾಯಿತು. ಪ್ಲೇನ್ ಲೇಟಾಗಿ ಬಂದಿದ್ದಕ್ಕೆ ಇಷ್ಟೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಏರ್ಪೋರ್ಟಲ್ಲಿ. ಇಲ್ಲ ಅಂದಿದ್ದರೆ ಆಗ್ತಿತ್ತಾ? ಆಗ್ತಾನೆ ಇರಲಿಲ್ಲ. ಬನ್ನಿ, ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ನಾವು ಇವಾಗ ಪ್ಲೇನಿಂದ ವ್ಯೂನ ನಾನು ಜಸ್ಟ್ ಕ್ಯಾಪ್ಚರ್ ಮಾಡಿದೆ. ಚಿಕ್ಕದ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದು. ನೋಡ್ತಾ ಇದ್ದೀರಲ್ಲ, ಮೋಡ, ನಾವು ಮೋಡದ ಮೇಲೇ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ವ್ಯೂ ಮಾತ್ರ, ಸೋ ಬ್ಯೂಟಿಫುಲ್ ಆಗಿದೆ. ನಾವು ಮೋಡನೇ ಟಚ್ ಮಾಡ್ಬೋದು ಅಂತ, ಆಕಾಶನೇ ಟಚ್ ಮಾಡ್ಬೋದು ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ವೆದರು ಹೇಗಿತ್ತಪ್ಪ ಅಂದರೆ ಫುಲ್ ಮಳೆ ಮೋಡ ಇತ್ತು, ಹಾಗಾಗಿ ಈ ಥರ ಮೋಡ ಪಕ್ಕದಲ್ಲಿನೇ ಇದೇನೋ, ಟಚ್ ಮಾಡ್ಬೋದೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಸೊ ಹಾಗಾಗಿ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಹಿಯೋ ವಿ ಆರ್ ಅಂತ ಹೇಳ್ಬೋದು. ಕಾಶ್ಮೀರ್ಗೆ ಲ್ಯಾಂಡ್ ಆದ್ವಿ, ಕಾಶ್ಮೀರ್ ಶ್ರೀನಗರ್ಗೆ ಲ್ಯಾಂಡ್ ಆದ್ವಿ. ಹೆವೆನ್ ಆನ್ ದ ಅರ್ತ್ ಅಂತಾರೆ ಕಾಶ್ಮೀರಿಗೆ, ಅದು 100% ನಿಜ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆಪ್ಪ ಕಾಶ್ಮೀರ್ ಮಾತ್ರ ನೋಡೋದಕ್ಕೆ. ಒಂದ್ಸಲನಾದರೂ ಕಾಶ್ಮೀರ್ನ ವಿಸಿಟ್ ಮಾಡಲೇಬೇಕು. ಏನಾದರೂ ನೀವು ಪ್ಲ್ಯಾನ್ ಮಾಡ್ತಾ ಇದ್ರೆ ಟ್ರಿಪ್ಪಿಗೆಲ್ಲಾದರೂ ಹೋಗಬೇಕು ಅಂದರೆ ಮಸ್ಟ್ ಕಾಶ್ಮೀರ್ಗೆ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಇದು ದಾಲ್ ಲೇಕ್. ದಾಲ್ ಲೇಕಲ್ಲಿ ಬೋಟ್ ಹೌಸ್ಗಳಿರುತ್ತೆ. ಕೆಲವರು ಅಲ್ಲೇ ಸ್ವಂತಕ್ಕೆ ಬೋಟ್ ಹೌಸ್ಗಳನ್ನ ತೊಗೊಂಡೇ ಇರ್ತಾರೆ, ಹಾಗೇನೂ ಇರುತ್ತೆ. ಮುಂದಕ್ಕೆ ಅದರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು. ಆ್ಯಂಡ್ ಕಾಶ್ಮೀರಕ್ಕೆ ಬಂದಾಯಿತು. ಏನಪ್ಪ ಅಂದರೆ ಈ ರೋಡಲ್ಲೆಲ್ಲ ಎಷ್ಟು ಸೆಕ್ಯೂರಿಟಿ ಪರ್ಪಸ್ಸಿಗೆ ನಿಂತಿರ್ತಾರೆ ಅಂದರೆ ರಿಸರ್ವ್ಡ್ ಪೊಲೀಸ್ಗಳಿರ್ತಾರೆ ಆ್ಯಂಡ್ ಆರ್ಮಿ ಪರ್ಸನ್ಸ್ ಇರ್ತಾರೆ. ಸೊ ಎಷ್ಟು ಸೆಕ್ಯೂರಿಟಿ ಕೊಡ್ತಾರೆ ಅಲ್ವಾ ನಮಗೆಲ್ಲ.
ಆ್ಯಂಡ್ ಇದು ಬಂದುಬಿಟ್ಟು ದಾ ಲೇಕ್ ತುಂಬ ದೊಡ್ಡ ಲೇಕ್ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಂದರೆ ತುಂಬ ದೊಡ್ಡದಿರುತ್ತೆ. ಈ ಒಂದು ದಾ ಲೇಕಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಗ್ರಾಸ್ ಬೆಳೆದಿರುತ್ತಲ್ಲ, ಹುಲ್ಲು ಬೆಳೆದಿರುತ್ತಲ್ಲ, ಮಷಿನಿಂದ ಕಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ತುಂಬ ಜನ ಶಿಕಾರ ರೈಡ್ ಹೋಗ್ತಾ ಇರ್ತಾರೆ ದಾ ಲೇಕಲ್ಲಿ, ಆ್ಯಂಡ್ ಬೋಟ್ ಹೌಸ್ ಕೂಡ ಅಲ್ಲಿನೇ ಇರೋದಲ್ಲ, ಹಾಗಾಗಿ ತುಂಬ ಹುಲ್ಲೆಲ್ಲ ಬೆಳೀತೆ ಅಂತಂದ್ಬಿಟ್ಟು ಮಷಿನಿಂದ ಕಟ್ ಮಾಡ್ತಾ ಇದ್ದಾರೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಬಿಕಾಸ್ ಬ್ಯೂಟಿಫುಲ್ ಆಗಿರುವಂತಹ ಕಾಶ್ಮೀರನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬ ದೊಡ್ಡದಿದೆ ಲೇಕ್ ಮಾತ್ರ, ತುಂಬ ಅಂದರೆ ತುಂಬಾ ದೊಡ್ಡದಿದೆ. ಬೋಟ್ ಹೌಸಲ್ಲಿ ಶಿಕಾರ ರೈಡಿಗೆ ಕರ್ಕೊಂಡೋದ್ರೆ ದಾಲ್ ಲೇಕಲ್ಲೇ ಕರ್ಕೊಂಡು ಹೋಗೋದು. ಸೊ ಹಾಗೆಯೇ ಹೊಟ್ಟೆ ಹಸು ಆಗ್ತಾ ಇತ್ತು. ಸೊ ಹೊಟ್ಟೆ ಹಸು ಆಗಿದ್ದರಿಂದ ನಾವು ಹೋಟೆಲಿಗೆ ಹೋಗಿದ್ವಿ. ಸೊ ಹೋಟೆಲಿಗೆ ಹೋಗ್ಬಿಟ್ಟು ಒಂದು ರೆಸ್ಟೋರೆಂಟಿಗೆ ಹೋದ್ವಿ. ಒಂದು ರೆಸ್ಟೋರೆಂಟಿಗೆ ಹೋಗ್ಬಿಟ್ಟು ಕಾಶ್ಮೀರಿ ಪಲಾವ್ನ ಟೇಸ್ಟ್ ಮಾಡಿದ್ವಿ. ಕಾಶ್ಮೀರಿ ಪಲಾವ್, ಕಾಶ್ಮೀರಿಗೆ ಹೋಗ್ಮೇಲೆ ಕಾಶ್ಮೀರಿ ಪಲಾವ್ ಟೇಸ್ಟ್ ಮಾಡದೇ ಇರೋಕ್ಕಾಗುತ್ತಾ? ಸೊ ಮಿಸ್ ಮಾಡಿದೆ, ಕಾಶ್ಮೀರಿ ಪಲಾವ್ ಟೇಸ್ಟ್ ಮಾಡಿದ್ವಿ. ಸೂಪರ್ ಟೇಸ್ಟಿ, ಯಮ್ಮಿ ಆಗಿತ್ತು. ಆ್ಯಂಡ್ ಅಲ್ಲಿಂದ ನಾವು ಸಡನ್ನಾಗಿ ಹೋಗಿದ್ದು ಗಾರ್ಡನಿಗೆ ಹೋಗಿದ್ವು, ಶಾಹಿಲ್ಮಾರ್ ಗಾರ್ಡನ್ಗೆ ಹೋಗಿದ್ವು ಹೋಗಿದ್ವಿ. ಸೊ ಹೇಳಬೇಕಂದ್ರೆ ನಾವು ಫ್ರೆಶಪ್ ಆಗಿಬಿಟ್ಟು ಗಾರ್ಡನಿಗೆ ಹೋಗಬೇಕಾಗಿತ್ತು. ಬಟ್ ಏನಂದರೆ ನಾವು ಬೋಟ್ ಹೌಸಲ್ಲಿ ಸ್ಟೇ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದರಿಂದ ದೂರ ಆಗುತ್ತೆ ಬೋಟ್ ಹೌಸಿಗೂ ಮತ್ತು ಈ ಒಂದು ಗಾರ್ಡನಿಗೆ. ಹಾಗಾಗಿ ಫಸ್ಟು ಗಾರ್ಡನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಹೋದರೆ ನಾವು ಬೋಟ್ ಹೌಸಲ್ಲೂ ಇದ್ದಾಗುತ್ತೆ, ಎಂಜಾಯ್ ಮಾಡಿದಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಸಂಜೆ ಬೋಟ್ ಹೌಸಿಗೆ ಹೋದ್ರೆ ಆಯಿತು ಅಂತ ಹೇಳಿಬಿಟ್ಟು ಫಸ್ಟೂ ನಾವು ಗಾರ್ಡನಿಗೆ ಬಂದ್ವಿ. ಬ್ಯೂಟಿಫುಲ್ ಆಗಿರುವಂತಹ ಮೊಘಲ್ ಗಾರ್ಡನ್ ಅಂತಲೇ ಹೇಳ್ಬೋದು. ಎಷ್ಟು ವೆರೈಟಿ ಹೂಗಳಿದ್ವು ಅಂತ ಹೇಳಿದರೆ ಎಲ್ಲ ಥರದ ಹೂಗಳು, ಕೆಲವೊಂದು ಹೂಗಳನ್ನು ನಾನು ನೋಡೇ ಇರಲಿಲ್ಲ, ಆ ಥರದ ಹೂಗಳು ಕೂಡ ಇದ್ವು. ವೆರೈಟೀಸ್ ಆಫ್ ರೋಸ್ಗಳಿದ್ವು, ಆ್ಯಂಡ್ ಎಷ್ಟು ವಿಧ ವಿಧವಾದಂತಹ ಹೂವಿನ ಗಿಡಗಳಿದ್ವು. ತುಂಬ ನೀಟಾಗಿ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ರು. ಹೇಳಬೇಕು ಅಂದರೆ ಫೋಟೋಶೂಟ್ ಮಾಡಿಸ್ಕೊಳ್ಳೋರಿಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಜಾಗ ಅಂತಲೇ ಹೇಳ್ಬೋದು. ಒಂದು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್, ಪ್ರೀ ವೆಡ್ಡಿಂಗ್ ಎಲ್ಲ ಮಾಡಿಸ್ಕೊತಾರಲ್ಲ, ಸೊ ಒಂದು ಪರ್ಫೆಕ್ಟ್. ಯಾಕಂದರೆ ಅಷ್ಟು ಗ್ರೀನರಿ ಇರುತ್ತೆ, ಆ್ಯಂಡ್ ಅದರ ಜೊತೆಗೆ ಹಿಮದ ಪರ್ವತಗಳು ಹಿಮ ನಾವು ಹೋದಾಗ ಅಷ್ಟೊಂದು ಇರಲಿಲ್ಲ, ಸ್ನೋ ಅಷ್ಟಿರಲಿಲ್ಲ, ಬಟ್ ಆದ್ರೂ ಆ ಗ್ಲೇಸಿಯರ್ಸ್ ಏನಿರುತ್ತಲ್ಲ, ಸೊ ಅದನ್ನು ನೋಡೋದಕ್ಕೂ ಒಂದು ಚಂದ ಅಂತಲೇ ಹೇಳ್ಬೋದು. ಮೌಂಟೈನ್ಸ್, ಗ್ಲೇಸಿಯರ್ಸ್, ಒಂದು ಬ್ಯೂಟಿಫುಲ್ ಆಗಿರುವಂತಹ ಗ್ರೀನರಿ ಗಾರ್ಡನ್, ಅದ್ರ ಜೊತೆಗೆ ಫೋಟೋಶೂಟ್ ಮಾಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಅದಕ್ಕೆ ಹೇಳಿದ್ದು ಫೋಟೋಶೂಟಿಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಜಾಗ ಅಂತ ಹೇಳ್ಬೋದು. ನಂಗಂತೂ ಈ ಒಂದು ಗಾರ್ಡನ್ನಲ್ಲಿ ಯಾವ ರೀತಿ ಅನ್ನಿಸ್ತಾ ಇತ್ತು ಅಂದರೆ ಒಂದು ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯ ಸೌಂದರ್ಯದ ಜೊತೆಯಲ್ಲಿ ತೇಲಾಡ್ತಾ ಇದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಈ ಒಂದು ಗಾರ್ಡನಿಗೆ ತುಂಬ ಜನ ಬಂದಿರ್ತಾರೆ. ಮೂರು ಗಾರ್ಡನ್ ಇದೆ, ಮೂರು ಗಾರ್ಡನ್ ಮುಗಲ್ ಅವ್ರದ್ದೇ. ಸೊ ಹಾಗಾಗಿ ಮೂರು ಗಾರ್ಡನ್ನು ಸೇಮ್ ಇದೆ, ಸಿಮಿಲರ್ ಇದೆ, ಬಟ್ ವೈಶಿಷ್ಟ್ಯತೆಗಳು ಸ್ವಲ್ಪ ಬೇರೆ ಬೇರೆ ಇರುತ್ತೆ. ಸೊ ಇನ್ನೆರಡು ಗಾರ್ಡನ್ ಇಂದು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕಾಶ್ಮೀರದ ಟ್ರೆಡಿಷ್ನಲ್ ವೇರ್ನ ಇಟ್ಟಿರ್ತಾರೆ. ಸೊ ಫೋಟೋ ತೆಗೆಸ್ಕೊಳ್ಳೋರೆಲ್ಲ ಫೋಟೋ ತೆಗೆಸ್ಕೋಬೋದು. ಕಾಶ್ಮೀರದ ಟ್ರೆಡಿಷ್ನಲ್ ವೇರ್ ಏನಿರುತ್ತೆ ಅದನ್ನು ವೇರ್ ಮಾಡ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೋಬೋದು. ಒಬ್ಬರಿಗೆ 500 ರೂಪೀಸ್ ಹೇಳ್ತಾರೆ. ಬಟ್ ಇನ್ನೊಂದೇನಪ್ಪ ಅಂದರೆ ಮೊಬೈಲಲ್ಲಿ ನಾವು ಆ ಒಂದು ಫೋಟೋಸನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋ ಹಾಕಿಲ್ಲ. ಅವರು ಏನು ನಮಗೆ ಒಂದು ಎರಡು ಕಾಪಿ ಕೊಟ್ಟಿರ್ತಾರಲ್ಲ ಅದಷ್ಟೇ. ಸೊ ಕಪಲ್ ಫೋಟೋಶೂಟ್ ಇರುತ್ತೆ, ಆ್ಯಂಡ್ ಸಿಂಗಲ್ ಫೋಟೋಶೂಟ್ ಕೂಡ ಮಾಡಿಸ್ಕೋಬೋದು. ಸಿಂಗಲ್ಗಾದರೆ 300, ಕಪಲ್ ಫೋಟೋಶೂಟ್ ಆದರೆ 500. ವೇರ್ ಮಾಡ್ಕೊಂಡ್ಬಿಟ್ಟು ಅಲ್ಲಿನೇ ನಾವು ಫೋಟೋಸ್ನ ತೆಗೆಸ್ಕೋಬೋದು. ಆ ಥರ ಶಾಪ್ಸ್ಗಳೆಲ್ಲ ಅಂದರೆ ಮಾಡೋರವರೆಲ್ಲ ಜಾಸ್ತಿ ಇರ್ತಾರೆ. ಆ್ಯಂಡ್ ನನ್ನ ಫೇಸ್ ನೋಡಿ ಎಷ್ಟು ಡಲ್ ಆಗಿದೆ, ಯಾಕಂದರೆ ಜಮ್ಮುವಿಂದ ಡೈರೆಕ್ಟಾಗಿ ಬಂದುಬಿಟ್ಟು ಊಟ ಮುಗಿಸ್ಕೊಂಡು ಹಾಗೆ ಗಾರ್ಡನಿಗೆ ಬಂದ್ವಲ್ಲ, ನನಗೆ ಆಲ್ರೆಡಿ ತಲೆನೋವು ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಡಲ್ ಆಗಿತ್ತು ನನ್ನ ಮುಖ.
ತುಂಬಾ ಹೊತ್ತೇನಿಲ್ಲ, ಜಮ್ಮುವಿಂದ ಕಾಶ್ಮೀರಿಗೆ ಬರೋದಕ್ಕೆ ಫ್ಲೈಟ್ ಜರ್ನಿ 20 ಮಿನಿಟ್ಸ್ ಇದೆ ಅಷ್ಟೇ, 20 ಮಿನಿಟ್ಸ್ಗಿಂತ ಜಾಸ್ತಿ ಇಲ್ಲೇ ಇಲ್ಲ. ಸೊ ಆ ಥರ ಒಂದು 20 ಮಿನಿಟ್ಸ್ ಇದೆ ಅಷ್ಟೇ. ಆ್ಯಂಡ್ ಅಲ್ಲಿ ತುಂಬ ಫೋಟೋ ಶೂಟ್ ಮಾಡೋರು ಇರ್ತಾರೆ, ಫೋಟೋಸ್ ತೆಗೆಸ್ಕೊಳ್ಳೋರೆಲ್ಲ ಜಾಸ್ತಿ ಇರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ ಹಾಗಾಗಿ. ಆ್ಯಂಡ್ ನಾನು ಆ ಡ್ರೆಸ್ನ ಟ್ರೈ ಮಾಡು ಅಂತ ಹೇಳಿದ್ರು ನನಗೆ, ವೇರ್ ಮಾಡಿಕೊಂಡು ಫೋಟೋ ತೆಗೆಸ್ಕೊ ಅಂತ. ಬಟ್ ನನಗೆ ತಲೆನೋವಿತ್ತು ಅಂತ ಹೇಳಿಬಿಟ್ಟು ನಾನು ಬೇಡ ಬೇಡ ಅಂತ ಅವಾಯ್ಡ್ ಮಾಡಿದೆ, ನಾನು ಬೇಡ ಅಂತ ಹೇಳಿದೆ. ಬಟ್ ಇವಾಗ ಅನ್ನಿಸ್ತಾ ಇದೆ, ಒಂದು ಮೆಮೊರಿ ಇರ್ತಿತ್ತಲ್ಲ, ಅಲ್ಲಿ ಅಷ್ಟು ದೂರ ಹೋಗಿ ನಾನು ತಗಸ್ಕೊಳ್ಳೇ ಇಲ್ಲ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಬಟ್ ತಗಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ಚಂದ ಇರ್ತಿತ್ತು ಅಲ್ವಾ. ನೋಡಿ ಎಷ್ಟು ಕಪಲ್ಸ್ ಎಲ್ಲ ತಗಸ್ಕೊಂತಾ ಇದ್ರು ಅಂತ ಹೇಳ್ಬಿಟ್ಟು. ಅಂಡ್ ನಂಗೆ ರೋಸ್ ಅಂದ್ರೆ ತುಂಬಾ ಇಷ್ಟ. ಸೊ ತುಂಬ ಕಲರ್ ರೋಸ್ ಇದ್ದಪ್ಪ, ರೆಡ್ ಕಲರ್ ಇತ್ತು, ಪಿಂಕ್ ಕಲರ್, ಯೆಲ್ಲೋ ಕಲರ್, ಆ್ಯಂಡ್ ಪುಟ್ ಪುಟ್ಟದಾಗಿರುವಂತಹ ಹೂಗಳು, ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಹೂಗಳಿದ್ವು. ಸೊ ನೋಡೋದಕ್ಕೆ ಒಂದು ಚಂದ ಇತ್ತು, ಅಷ್ಟು ಹೂವಿನ ಗಿಡಗಳು, ಅಷ್ಟು ಗ್ರೀನರಿ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು ಗೊತ್ತಾ, ಅಷ್ಟು ನೀಟಾಗಿ ಹೈಜಿನ್ ಆಗಿ ಮೇಂಟೈನ್ ಮಾಡಿದ್ರು. ಬಟ್ ಏನಂದರೆ ಈ ಟೂರಿಸ್ಟ್ ಏನು ಬರ್ತಾರಲ್ಲ ಅವರೇನೇ ಸ್ವಲ್ಪ ಅಲ್ಲಿ ಇಲ್ಲಿ ಏನಾದರೂ ಪೇಪರ್ ಬಿಸಾಕೋದು ಅದೆಲ್ಲ ಮಾಡೋದು ಜಾಸ್ತಿ. ಬಟ್ ಅದು ಬಿಟ್ಟರೆ ಇನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ರು, ಫೋಟೋಶೂಟ್ ಮಾಡಿಸ್ಕೊಳ್ಳೋರೆ ಅಲ್ಲಿ ಜಾಸ್ತಿ ಜನ. ನಾನು ನಿಮಗೆ ಏನು ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಆ ಮೌಂಟೇನ್ ಮೇಲೆ ಗ್ಲೇಸಿಯರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ಕ್ಯಾಪ್ಚರ್ ಮಾಡ್ತಾ ಇದ್ನ. ಹಾಗಾಗಿ ಅದನ್ನು ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಈ ಒಂದು ಉದ್ಯಾನವನಕ್ಕೆ ಅಂದರೆ ಈ ಒಂದು ಗಾರ್ಡನಿಗೆ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಸೊ ಟೈಮಿಂಗ್ಸ್ ಕೂಡ ಇರುತ್ತೆ, 6 o'clock ಏನೋ ಕ್ಲೋಸ್ ಆಗುತ್ತೆ ಅಂತ ಅನಿಸುತ್ತೆ, 6 o'clock ಕ್ಲೋಸ್ ಆಗುತ್ತೆ. ಸೊ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು ಅಡಲ್ಟಿಗೆ 24 rupees ಇರುತ್ತೆ, ಕಿಡ್ಸಿಗೆಲ್ಲ 12 rupees ಇರುತ್ತೆ. ಸೊ ಒಂದು ಬ್ಯೂಟಿಫುಲ್ ಆಗಿರುವಂತಹ ಗಾರ್ಡನ್ನ ನೋಡ್ಬೋದು ಅಲ್ಲಿ. ಶ್ರೀನಗರಲ್ಲಿ 3 gardens ಸೊ ನಾಳಿನ ವಿಡಿಯೋದಲ್ಲಿ ಇನ್ನೆರಡು ಗಾರ್ಡನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಮೂರೂ ಅಷ್ಟೇ, ಮೂರೂ ಒಂದೇ ಥರ ಇದೆ, ಸಿಮಿಲರ್ ಇದೆ, ಅದ್ರ ಜೊತೆಗೆ 3 ಮೊಘಲ್ ಗಾರ್ಡನ್ನೇ. ಸೊ ಹಾಗಾಗಿ 3 ಮೊಘಲ್ ಗಾರ್ಡನ್ ಮೊಘಲ್ ಅವರೇ ನಿರ್ಮಾಣ ಮಾಡಿರೋದು. ಹಾಗಾಗಿ ಇದು ಕ್ವೀನ್ ಆಫ್ ದ ಗಾರ್ಡನ್, ಶ್ರೀನಗರದಲ್ಲಿ ಕ್ವೀನ್ ಆಫ್ ಗಾರ್ಡನ್ ಅಂತಲೇ ಹೇಳ್ತಾರೆ ಈ ಒಂದು ಗಾರ್ಡನ್ನಿಗೆ. ಸೊ ಇದೇನಪ್ಪ ಕ್ವೀನ್ ಆಫ್ ದ ಗಾರ್ಡನ್ ಅಂತ ಅಂತಿದ್ದಾಳೆ ಅಂತ ಅಂದ್ಕೊಂಡ್ರ, ಹೌದು, ಇದು ಜಹಾಂಗೀರ್ ಅವರು ಅವರ ವೈಫ್ಗೋಸ್ಕರ ಈ ಒಂದು ಗಾರ್ಡನ್ನನ್ನು ನಿರ್ಮಿಸಿದ್ರು ಅಂತಲೇ ಹೇಳ್ಬೋದು. ಅವರ ವೈಫಿಗೆ ಒಂದು ಈ ಒಂದು ಗಾರ್ಡನ್ನನ್ನು ನಿರ್ಮಿಸಿ ಪ್ರೆಸೆಂಟ್ ಮಾಡಿದ್ರಂತೆ. ಸೊ ಎಷ್ಟು ವಿಶೇಷತೆ ಇದೆ ಅಲ್ವಾ, ಸೊ ಎಷ್ಟು ಪ್ರೀತಿ ಇರ್ಬೋದು ನೋಡಿ ಆವಾಗಿನ ಕಾಲದಲ್ಲೂ. ಸೊ 1619 ಇದು ಉದ್ಯಾನವನವನ್ನು, ಈ ಒಂದು ಉದ್ಯಾನವನ ಏನಿದೆ, ಈ ಗಾರ್ಡನ್ ಏನಿದೆ ಅಲ್ಲ, ಅದನ್ನು ಗಿಫ್ಟ್ ಮಾಡಿದ್ರು ಜಹಾಂಗೀರ್ ಅವರು ಅವರ ವೈಫ್ ಆಗಿರುವ ಅವರ ವೈಫಿಗೋಸ್ಕರ, ಅವರ ಹೆಂಡತಿಗೋಸ್ಕರ, ನೂರ್ ಜಹಾನ್ ಅವ್ರಿಗೋಸ್ಕರ ಈ ಒಂದು ಉದ್ಯಾನವನವನ್ನು ನಿರ್ಮಿಸಿದ್ರು ಅಂತ ಹೇಳ್ಬೋದು. ಎಷ್ಟು ಪ್ರೀತಿ ಇರುತ್ತೆ, ಒಂದು ನೆನಪಿನ ಕಾಣಿಕೆಯಾಗಿ ಯಾವ ರೀತಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಬ್ಯೂಟಿಫುಲ್ ಅಲ್ವಾ, ಸೊ ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮರ ಏನಿದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು 365 years ಹಳೆಯದಾಗಿರುವಂತಹ ಮರ. ಸೊ ಇಲ್ಲೂವರೆಗೂ ಅದು ಏನೂ ಆಗಿಲ್ಲ. ಆ ಬಡ್ಡೆ ನೋಡಿ ಎಷ್ಟು ದಪ್ಪ ಇದೆ, ದೊಡ್ಡದಿದೆ ಅಂತ ಹೇಳಿಬಿಟ್ಟು ನಾವು ಹಿಂಗೆ ಅಮ್ಕೊಂಡ್ರೆ ಅಂದರೆ ಹಗ್ ಮಾಡಿದರೆ ನಾವು ನಮಗೆ ಅದು ಫುಲ್ ಕವರ್ ಆಗೋದೇ ಇಲ್ಲ. ಸೊ ಅಷ್ಟು ದೊಡ್ಡದಿದೆ, ಅಷ್ಟು ಬಡ್ಡೆಯನ್ನು ಅಷ್ಟು ದೊಡ್ಡದಾಗಿದೆ. ಸೊ 365 years ಹಳೇದು ಅಂದರೆ ಏನು ತಮಾಷೆನ. ಬನ್ನಿ ಹಾಗೆ ಒಂದು ವ್ಯೂನ ನೋಡ್ಕೊಂಬನ್ನಿ ಯಾವ ರೀತಿ ಇದೆ ಗಾರ್ಡನ್ ಅಂತ ಹೇಳಿಬಿಟ್ಟು. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ. ಲೈಕ್ ಮಾಡೋದಕ್ಕೆ ಏನಾದರೂ ದುಡ್ಡು ಕೊಡಬೇಕಾ, ಏನಿಲ್ಲಪ್ಪ, ಫ್ರೀನೇ ಲೈಕ್ ಮಾಡೋದು, ಲೈಕ್ ಮಾಡಿ.
ಹಾಗೆನೇ ಹೇಳಬೇಕು ಅಂದ್ರೆ ಇದು ಮೊದಲಿಗೆ ಪುರಾತನ ಉದ್ಯಾನವನ ಅಂತಾನೆ ಕರೀತಾ ಇದ್ರಂತೆ ಅದನ್ನ ವಿಸ್ತಾರ ಮಾಡಿದ್ದಾರೆ ಏನಂತ ಅಂದ್ರೆ ರಾಯಲ್ ಗಾರ್ಡನ್ ಅಂತ ಹೇಳಿಬಿಟ್ಟು ವಿಸ್ತಾರ ಮಾಡಿದ್ರು ಆ್ಯಂಡ್ ಇದು ಹೇಳಬೇಕು ಅಂದರೆ ಮುಗಲ್ ಅವ್ರಿಗೆ ಒಂದು ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು ಬಿಕಾಸ್ ಅವರ ವೈಫಿಗೆ ಗಿಫ್ಟ್ ಮಾಡಿರೋದ್ರಿಂದ ಅದು ಒಂದು ಹ್ಯಾಪಿನೆಸ್ಸೇ ಅಲ್ವಾ ಸೊ ಹಾಗಾಗಿ ಇದನ್ನು ಕ್ವೀನ್ ಆಫ್ ದ ಕಾಶ್ಮೀರ್ ಗಾರ್ಡನ್ ಅಂತಾರೆ ಕ್ವೀನ್ ಆಫ್ ಶ್ರೀನಗರ್ ಅಂತ ಕೂಡ ಈ ಒಂದು ಗಾರ್ಡನ್ಗೆ ಹೇಳ್ತಾರೆ ಶಾಹಿಮಾರ್ ಗಾರ್ಡನ್ನನ್ನು ಕ್ವೀನ್ ಆಫ್ ಶ್ರೀನಗರ್ ಕಾಶ್ಮೀರ್ ಅಂತಲೂ ಕೂಡ ಕರೀತಾರೆ ಸೊ ಫಸ್ಟು ಯಾರಾದರೂ ಕಾಶ್ಮೀರಿಗೆ ಬಂದರೆ ಫಸ್ಟು ವಿಸಿಟ್ ಮಾಡುವಂತಹ ಪ್ಲೇಸ್ ಬಂದುಬಿಟ್ಟು ಇದೆ ಗಾರ್ಡನ್ ಗಾರ್ಡನು ನಿಯರ್ ದಾಲ್ ಲೇಕ್ ಹತ್ರನೇ ಇದೆ ಸೊ ಹಾಗಾಗಿ ದಾಲ್ ಲೇಕ್ ಆ್ಯಂಡ್ ಅದಾದಮೇಲೆ ಈ ಒಂದು ಗಾರ್ಡನ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಇನ್ನೆರಡು ಗಾರ್ಡನ್ನು ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಪೇಂಟಿಂಗ್ಸ್ ಎಲ್ಲ ಆವಾಗಿನ ಕಾಲದಲ್ಲೇ ಯಾವ ರೀತಿ ಮಾಡಿದ್ದಾರೆ ಅಂದರೆ ಸ್ವಲ್ಪ ಸ್ವಲ್ಪ ಹಾಳು ಮಾಡಿದ್ದಾರೆ ಜನ ಸುಮ್ಮನಿರಲ್ಲಲ್ಲ ಎಲ್ಲಾದರೂ ಓದತ್ರ ಪೆನ್ನಿಂದ ಬರದೆ ಕಲ್ಲಿಂದ ಬರದೆ ಆ ಥರ ಎಲ್ಲ ಮಾಡಿರ್ತಾರೆ ಗೋಡೆ ಮೇಲೆಲ್ಲ ಸೊ ಅದನ್ನು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೀಟಾಗಿದೆ ಇಷ್ಟೇ ಈ ಒಂದು ಗಾರ್ಡನ್ ಬಗ್ಗೆ ಈ ಒಂದು ಗಾರ್ಡನ್ ಒಂದು 60 ಎಕರೆ ಪ್ರದೇಶದಲ್ಲಿ ಇದೆ ಅಂತ ಹೇಳಲಾಗುತ್ತೆ ಅಂತ ಹೇಳ್ತಾರೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಪೇಂಟಿಂಗ್ಸ್ನ ಮಾಡಿದ್ದಾರೆ ಎಷ್ಟು ಆವಾಗಿನ ಕಾಲದಲ್ಲೂ ಕೂಡ ಆ ಕಲೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ವಿಧ ವಿಧವಾದಂತಹ ಬಣ್ಣಗಳನ್ನ ಉಪಯೋಗ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಪೇಂಟಿಂಗನ್ನು ಮಾಡಿದ್ದಾರೆ ಆ್ಯಂಡ್ ಇದು ನಂದು ಒಂದು 360 ಡಿಗ್ರಿ ವೀವಲ್ಲಿ ನಾನು ಹಾಗೆಯೇ ಒಂದು ಗ್ಲಿಮ್ಸ್ನ ತಗೊಂಡೆ ಸೊ ಹಾಗೆ ಫೈನಲಿ ಗಾರ್ಡನ್ ಎಲ್ಲ ಮುಗಿತು ನೋಡಿದ್ದು ನಾವು ಹೊರಟಿದ್ದು ಬೋಟ್ ಹೌಸ್ ಕಡೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ ಆ್ಯಂಡ್ ಬಂದ್ವಿ ನಾವು ಬೋಟ್ ಹೌಸ್ ಕಡೆಗೆ ಬೋಟ್ ಹೌಸ್ಗೆ ಬಂದಾಗ ನಾವು ಸಂಜೆ 5:30 ಏನೋ ಆಗಿತ್ತು ಸೊ ಅಲ್ಲೇ ಸೂರ್ಯ ಮುಣುಗ್ತಾ ಇದ್ದ ಆ ಒಂದು ಟೈಮಲ್ಲಿ ಆ ಕ್ಯಾಪ್ಚರ್ ಮಾಡಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೆಲ್ಲ ಬೋಟ್ಗಳೇ ಇದನ್ನು ಏನಕ್ಕೆ ಉಪಯೋಗ ಮಾಡ್ತಾರೆ ಅಂದರೆ ಬೋಟ್ ಹೌಸ್ ಹತ್ರ ಹೋಗಿಬಿಟ್ಟು ನಮ್ಮನ್ನ ಬಿಡೋದಕ್ಕೆ ಲೇಕ್ ಮೂಲಕನೇ ನಾವು ಬೋಟ್ ಹೌಸ್ಗೆ ಹೋಗಬೇಕಲ್ಲ ಸೊ ಇದನ್ನು ಶಿಕಾರದಲ್ಲಿನೇ ನಮಗೆ ಬೋಟ್ ಹೌಸ್ಗೆ ಕರ್ಕೊಂಡೋಗಿ ಬಿಡ್ತಾರೆ ಹೇಳಬೇಕು ಅಂದರೆ ಇಲ್ಲಿ ಬೋಟ್ ಹೌಸಲ್ಲಿ ಏನಪ್ಪ ಅಂದರೆ ಬೋಟ್ ಹೌಸು ಈ ಟೂರಿಸ್ಟ್ ಇರ್ತಾರಲ್ಲ ಟೂರಿಸ್ಟಿಗೋಸ್ಕರನೇ ತುಂಬ ಬೋಟ್ ಹೌಸ್ಗಳಿದೆ ಬಟ್ ಕೆಲವರು ಸ್ವಂತದಾಗಿ ಅಂದರೆ ಸ್ವಂತ ಉಪಯೋಗಕ್ಕಾಗಿ ಅಂದರೆ ಅವರು ವಾಸವಾಗಿರೋದಕ್ಕೋಸ್ಕರನೇ ಬೋಟ್ ಹೌಸ್ಗಳು ಕೂಡ ತೊಗೊಂಡಿದ್ದಾರಂತೆ ಆ್ಯಂಡ್ ಅವರು ವಾಸ ಕೂಡ ಇರ್ತಾರಂತೆ ಅಂದರೆ ಫ್ಯಾಮಿಲಿ ಇರುತ್ತೆ ಬೋಟ್ ಹೌಸಲ್ಲಿ ಆದರೆ ಆ ಥರ ಕಡಿಮೆ ಬಟ್ ಟೂರಿಸ್ಟಿಗೋಸ್ಕರ ಬೋಟ್ ಹೌಸ್ಗಳೇ ಜಾಸ್ತಿ ಇಲ್ಲಿ ಸ್ವಲ್ಪ ಹುಷಾರಾಗಿ ನಾವು ಬುಕ್ ಮಾಡಬೇಕಾಗುತ್ತೆ ಬೋಟ್ ಹೌಸ್ಗೆ ಆ್ಯಂಡ್ ಶಿಕಾರದಿಂದ ಬೋಟ್ ಹೌಸಿಗೆ ಕರ್ಕೊಂಡು ಹೋಗುವಾಗೂ ಕೂಡ ನಾವು ಹುಷಾರಾಗಿರ್ಬೇಕಾಗುತ್ತೆ ಯಾಕಂದರೆ ಏನು ನಮಗೆ ಕರ್ಕೊಂಡು ಹೋಗ್ತಾರಲ್ಲ ಅವರು ನಮಗೆ ಹೇಳೋದೇ ಇಲ್ಲ 400 ಕೊಡಿ 500 ಕೊಡಿ 800 ಕೊಡಿ ಪರ್ ಪರ್ಸನ್ 400 ಕೊಡಿ ಅಂತ ಕೇಳ್ತಾರೆ ಪರ್ ಪರ್ಸನ್ ಒಬ್ಬ ಪರ್ಸನಿಗೆ 400 ಕೊಡಿ ಅಂತ ಎಲ್ಲ ಕೇಳ್ತಾರೆ
ಶಿಕಾರದಿಂದ ಬೋಟ್ ಹೌಸಿಗೆ ಕರ್ಕೊಂಡು ಹೋಗೋದಕ್ಕೆ. ಬಟ್ ಅದು ನಾವು ಬುಕ್ ಮಾಡಿರ್ತೀವಲ್ಲ ಅದರಲ್ಲೇ ನಮಗೆ ಆ್ಯಡ್ ಆಗಿರುತ್ತೆ, ಅವರು ನಮಗೆ ಅಲ್ಲಿಂದ ಬೋಟ್ ಹೌಸಿಗೆ ಹಾಗೇನೆ ಕರ್ಕೊಂಡು ಹೋಗಬೇಕು. ಯಾಕಂದರೆ ನಾವು ಮುಂಚೆನೇ ಆ್ಯಡ್ ಆಗಿರುತ್ತೆ ಅದರಲ್ಲಿ, ನಾವು ಮುಂಚೆನೇ ಪೇ ಮಾಡಿರ್ತೀವಿ. ಬಟ್ ಅವರು ಅಲ್ಲಿ ಆ ಥರ ಹೇಳೋದಿಲ್ಲ, ನಮಗೆ ಕೊಡೋದೇ ಇಲ್ಲ ಅವರು ಅಲ್ಲಿ ಹೋಟಲ್ ಅವರು ಬೋಟ್ ಹೌಸ್ ಅವರು ನಮಗೆ ಬೋಟ್ ಹೌಸ್ ಅವ್ರು ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿ ಸ್ವಲ್ಪ ಹುಷಾರಾಗಿ ನಾವು ಸೊ ನಿಮಗೆ ಮುಂದೆ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ನನ್ನ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಗಳಲ್ಲಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಧನ್ಯವಾದಗಳು.